ಬೀದರ್ನಲ್ಲಿ ನಿನ್ನೆ ನಡೆದ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ 12ನೇ ಘಟಿಕೋತ್ಸವಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು. ಪಶುಸಂಗೋಪನೆ ಸಚಿವ ಪ್ರಭು ಚವ್ಹಾಣ್, ಕುಲಪತಿ ಪ್ರೊಫೆಸರ್ ಕೆಸಿ ವೀರಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ರಾಜ್ಯಪಾಲರು ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪದಕ ಪ್ರದಾನ ಮಾಡಿದರು. डॉक्टर कृष्णवेण मोहन श्रीमती कार्यक्रम डिप्लोमा गोल्ड मेडल प्रवीण कुमार मेमोरियल गोल्ड मेडल फ्रॉम वेटरनरी कॉलेज पीटर रिसीविंग यूनिवर्सिटी गोल्ड मेडल एंड प्रोफेसर एस एम जयदेव एंड सेलेस्टियल गोल्ड मेडल विजिटिंग साइंटिस्ट मॉडर्न रिसर्च इंस्टीट्यूट. ಬಳಿಕ ಥಾವರ್ಚಂದ್ ಗೆಹ್ಲೋಟ್ ಪಶುಸಂಗೋಪನೆ ಮತ್ತು ಮೀನು ಉತ್ಪಾದನೆಯಲ್ಲಿ ರೈತರು ಸ್ವಾವಲಂಬಿಯಾಗಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳ ಸೃಷ್ಟಿ ಜೊತೆಗೆ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸಬೇಕು, ಪಶು ಮತ್ತು ಮೀನುಗಾರಿಕೆ ವಿಜ್ಞಾನದಲ್ಲಿ ಅಧ್ಯಯನ ಮತ್ತು ಸಂಶೋಧನೆಯ ತುರ್ತು ಅಗತ್ಯವಿದೆ ಎಂದು ಹೇಳಿದರು. ಕೃಷಿ ಉತ್ಪಾದಕತೆ, ರೈತರ ಆದಾಯ ಹೆಚ್ಚಳ, ಜೀವ ವೈವಿಧ್ಯ ಸಂರಕ್ಷಣೆ, ಹವಾಮಾನ ಬದಲಾವಣೆ, ಸ್ಥಳೀಯ ವ್ಯವಸ್ಥೆಗಳ ಮೇಲೆ ಗಮನ ಕೇಂದ್ರೀಕರಿಸುವ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಉದ್ಯಮ ವಿಸ್ತರಿಸಲು ಒತ್ತು ನೀಡಬೇಕಾಗಿದೆ ಎಂದು ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಚಿನ್ನದ ಪದಕ ವಿಜೇತ ವಿದ್ಯಾರ್ಥಿ ಕಿರಣ್, ಕೃಷಿ ಕುಟುಂಬದಿಂದ ಬಂದು 9 ಚಿನ್ನದ ಪದಕ ದೊರೆತಿರುವುದು ಸಂತಸವಾಗಿದೆ ಎಂದರು. ಒಂದು ಫಲ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಬಿಕಾಸ್ ಆಫ್ ದೇರ್ ಹಾರ್ಡ್ ವರ್ಕ್ ಐ ಆಮ್ ಹಿಯರ್. ಇದೆಲ್ಲ ಅವ್ರಿಗೆ ಸೇರ್ಬೇಕಂತ ವರ್ಕ್ ಹಾರ್ಡ್ ರಿಸಲ್ಟ್ ಇದ್ದೇ ಇರುತ್ತೆ. ಫೇಲ್ ಆದರೂ ಅದನ್ನು ನೆಗೆಟಿವ್ ಆಗಿ ತಗೋಬಾರ್ದು, ಇನ್ನೊಂದು ಪಾತ್ ಇರುತ್ತೆ ಮುಂದೆ ಹೋಗಿ ಅಷ್ಟೇ.